ಭಾರತ ನನ್ನ ದೇಶ ಬಾವುಟ ನನ್ನ ಅಸ್ಮಿತೆ ರಾಷ್ಟ್ರೀಯತೆಯ ಹೆಸರಿನಲ್ಲಿ ಭ್ರಷ್ಟಾಚಾರ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹೆಸರಿನಲ್ಲಿ ಭ್ರಷ್ಟಾಚಾರ ನನ್ನ ದೇಶದ ಬಾವುಟವನ್ನ ನಾನು ನನ್ನ ಮನೆಯ ಮೇಲೆ ಇಡೋದಿಕ್ಕೆ ನನ್ನ ಅಸ್ಮಿತೆ ನನ್ನ ಹೆಮ್ಮೆ ಯಾರ ಮನೆಯ ಮೇಲೆ ನೀವು ಬಾವುಟ ಹಾರಿಸಲ್ವೋ ಅವರು ದೇಶದ್ರೋಹಿಗಳು ಎಷ್ಟೊಂದು ವ್ಯಾಪ್ತಿಯಲ್ಲಿ ನಾವು ಸಂಭ್ರಮ ಪಡಬೇಕು ಎಷ್ಟು ಖುಷಿಯಾಗಿ ಸಂಭ್ರಮ ಪಡಬೇಕು ನನ್ನ ದೇಶದ ಬಾವುಟ ನನ್ನ ಎದೆಯ ಒಳಗಡೆ ಇದೆ ನನ್ನ ಆತ್ಮದಲ್ಲಿದೆ ನನ್ನ ನರ ನಾಡಿಯಲ್ಲಿ ದೇಶ ಪ್ರೇಮ ಇದೆ ನಮ್ಮ ಭಾರತ ದೇಶದ ಬಾವುಟವನ್ನ ನೆಟ್ಟು ಹಾರಿಸಿ ಧ್ವಜಾರೋಹಣ ಮಾಡಿ ಸಾಬೀತು ಮಾಡಿ ದೇಶ ಪ್ರೇಮವನ್ನ हलो हाय नमस्कार स्नेहितरे नाडिद्दु आगस्ट 15ने तारीखिगे नम्म देशक्के स्वातंत्र्य सिक्कि 75 वर्ष आयितु अमृत महोत्सवद संभ्रम बहळ दोड्ड त्याग बलिदान महान होराटद प्रतिफलवे स्वातंत्र्य हिंदू मुसलमान क्रैस्त अंदे ई देशद स्वातंत्र्यक्कोस्कर अनेकरु लक्षांतर जनरु होराटवन्न माडि ತಮ್ಮ ಪ್ರಾಣವನ್ನು ಬಲಿ ಕೊಟ್ಟಿದ್ದಾರೆ ಈ ದೇಶದ ಮರೆಯದ ನಕ್ಷತ್ರಗಳಾಗಿ ಉಳ್ಕೊಂಡಿದ್ದಾರೆ ಈಗ ಭಾರತದಲ್ಲಿ ನರೇಂದ್ರ ಮೋದಿ ಸರ್ಕಾರ ಹರ್ ಘರ್ ತಿರಂಗ ಅಂತ ಹೇಳಿ ಪ್ರತಿ ಮನೆಯಲ್ಲೂ ನೀವು ಬಾವುಟವನ್ನು ಇಡಬೇಕು ಅಂತ ಹೇಳಿ ಕಡ್ಡಾಯವಾದಂತಹ ಒಂದು ನಿಯಮವನ್ನು ಜಾರಿಗೆ ತಂದಿದ್ದಾರೆ ನನ್ನ ದೇಶದ ಸ್ವಾತಂತ್ರ್ಯವನ್ನು ಸಂಭ್ರಮದಿಂದ ಆಚರಿಸೋದಕ್ಕೆ ನನ್ನ ದೇಶದ ಬಾವುಟವನ್ನು ನಾನು ನನ್ನ ಮನೆಯ ಮೇಲೆ ಇಡೋದಕ್ಕೆ ನನ್ನ ದೇಶದ ಬಾವುಟವನ್ನು ನಾನು ಸರ್ಕಲ್ನಲ್ಲಿ ಹಾರಿಸೋದಕ್ಕೆ ನನ್ನ ದೇಶದ ಬಾವುಟವನ್ನು ನನ್ನ ಅಸ್ಮಿತೆ ನನ್ನ ಹೆಮ್ಮೆ ಬಹಳ ದೊಡ್ಡ ಹೋರಾಟದ ರೂಪಕವಾಗಿ ನಾನು ಬಳಸೋದನ್ನು ಒಂದು ಸರ್ಕಾರ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳೋದು ಇದು ಯಾವ ರೀತಿಯ ದೇಶಪ್ರೇಮ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಬರೀ ದೇಶದ ಜನರ ಭಾವನೆಗಳ ಜೊತೆಗೆ ಇಂತಹ ನಿಯಮಾವಳಿಗಳನ್ನು ಹೇರುವ ಪ್ರಯತ್ನಗಳು ಮಾಡ್ತಾನೆ ಇದೆ ಈಗ ನನಗೆ ಗೊತ್ತಿಲ್ಲ ನಾಡು ಆಗಸ್ಟ್ 15ನೇ ತಾರೀಕು ಯಾರು ಮನೆಯ ಮೇಲೆ ಬಾವುಟಗಳು ಇರುತ್ತೋ ಇಲ್ವೋ ಕಳೆದ 74 ವರ್ಷದ ಸ್ವಾತಂತ್ರ್ಯವನ್ನು ಉತ್ಸವವನ್ನು ಈ ದೇಶದ ಜನ ಆಚರಿಸ್ಕೊಂಡು ಬಂದಿದ್ದಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಅದೊಂದು ಸಂಭ್ರಮ ಹೆಮ್ಮೆ ಅದನ್ನು ನೀವು ಕಡ್ಡಾಯಗೊಳಿಸಿ ನೀವು ಮಾಡಲೇಬೇಕು ಅಂತ ಹೇಳೋದು ಇದರಿಂದ ನಿಮ್ಮ ಬಾಲಂಗೋಚಿಗಳು ಯಾರೋ ಕೆಲವರು ಮನೆ ಮೇಲೆ ಬಾವುಟ ಹಾರಿಸಲ್ಲಪ್ಪ ಗೊತ್ತಿರಲ್ಲ ನಿಮ್ಮ ರೂಲ್ಸು ರೆಗ್ಯುಲೇಷನ್ಸು ಈ ವಾಟ್ಸಪ್ಪು ಈ ಫೇಸ್ಬುಕ್ಕು ಈ ಟಿ ವಿಗಳನ್ನು ನೋಡಿದ ಒಂದು ಜಗತ್ತು ಹಾರಿಸಲ್ಲ ಆವಾಗ ಅವರನ್ನೇನು ದೇಶದ್ರೋಹಿಗಳಂತ ಪರಿಗಣಿಸ್ತೀರಾ ಯಾಕೆ ಆ್ಯಕ್ಚುಲಿ ಅಂದರೆ ಆ್ಯಕ್ಚುಲಿ ನಿಮ್ಮ ಬಾಲಂಗೋಚಿಗಳೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ ಪುಂಗ್ಲಿ ಪಂಗ್ಲಿ ಎಲ್ಲ ಇದಾರಲ್ಲ ಅವರೆಲ್ಲ ಸ್ಟೇಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾರ ಮನೆಯ ಮೇಲೆ ನೀವು ಬಾವುಟ ಹಾರಿಸಲ್ವೋ ಅವರು ದೇಶದ್ರೋಹಿಗಳು ಅಂತ ಕೇವಲ ಬಾವುಟದಲ್ಲಿ ದೇಶಪ್ರೇಮವನ್ನು ಮತ್ತು ದೇಶದ್ರೋಹವನ್ನು ಅಳಿಯೋದಲ್ಲ ನಾನು ಆವಾಗಲೇ ಹೇಳ್ದಂಗೆ ಕಳೆದ 74 ವರ್ಷಗಳಿಂದನೂ ಈ ದೇಶದ ಸ್ವಾತಂತ್ರ್ಯವನ್ನು ಸಂಭ್ರಮ ಪಟ್ಕೊಂಡು ಮೆರವಣಿಗೆಗಳ ಮೂಲಕ ಚಾಕ್ಲೇಟ್ಗಳನ್ನು ಹಂಚುವ ಮೂಲಕ ಗಾಂಧಿ ನೆಹರು ಶಾಸ್ತ್ರಿ ಅಂತ ಹೇಳಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಟಿಪ್ಪು ಸುಲ್ತಾನ್ ಹೀಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಪ್ರತಿಯೊಬ್ಬರನ್ನ ನೆನೆದು ಭಾಷಣ ಮಾಡ್ತಾ ಕೇಕ್ ಹಂಚ್ತಾ ಕಟ್ ಮಾಡ್ತಾ ಚಾಕ್ಲೇಟ್ ಹಂಚ್ತಾ ಹಾಡ್ತಾ ಆರ್ಕೆಸ್ಟ್ರಾ ಹಾಡ್ತಾ ಎಷ್ಟೊಂದು ವ್ಯಾಪ್ತಿಯಲ್ಲಿ ನಾವು ಸಂಭ್ರಮ ಪಡಬೇಕು ಎಷ್ಟು ಖುಷಿಯಾಗಿ ಸಂಭ್ರಮ ಪಡಬೇಕು ಅದನ್ನು ನಾವು ಮಾಡ್ಕೊಂಡೇ ಬಂದಿದ್ದೀವಲ್ಲ ಪ್ರತಿ ಮನೇಲಿ ಹಾರಿಸ್ಬೇಕಂತೆ ಹಾರಿಸಿದ್ರೆ ದೇಶಪ್ರೇಮಿಗಳಂತೆ ಯಾರಾದ್ರೂ ಮನೇಲಿ ಹಾರಿಸಿಲ್ಲ ಅಂದರೆ ದೇಶದ್ರೋಹಿಗಳಂತೆ ಅಲ್ಲ ಸ್ವಾತಂತ್ರ್ಯ ಸಂಭ್ರಮಕ್ಕೂ ನಿಮ್ಮ ಅದೇನೋ ದೇಶವನ್ನು ದೇಶಪ್ರೇಮವನ್ನು ರಾಷ್ಟ್ರೀಯತೆಯನ್ನು ಈ ಥರದ ಸಣ್ಣ ಪುಟ್ಟ ಭಾವನೆಗಳನ್ನು ಕೆರೆಯುವಂತಹ ಕೆಲಸಗಳ ಮೂಲಕ ಸಾಬೀತು ಮಾಡೋಕ್ಕೆ ಹೋಗ್ತಿದ್ರಲ್ಲ ನಾಚಿಕೆ ಆಗೋದಿಲ್ವಾ ಅಂತ ಯಾವುದನ್ನು ಕಡ್ಡಾಯ ಮಾಡಬೇಕಾಗಿದೆ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಅಂದರೆ 2022 ಒಂದೇ ಒಂದು ಗುಡಿಸಲು ಇರಲ್ಲ ಪ್ರತಿಯೊಬ್ಬರಿಗೂ ಕೂಡ ಮನೆಯನ್ನು ಕಟ್ಟಿ ಕೊಡ್ತೇವೆ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರಲ್ಲ ನರೇಂದ್ರ ಮೋದಿ ಅವರೇ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ದಿನ ಪ್ರತಿಯೊಬ್ಬರಿಗೂ ನಾವು ಮನೆ ಕೊಟ್ಟಿದ್ದೇನೆ
ನಾನು ಕಟ್ಟಿಸಿಕೊಟ್ಟಂತಹ ಮನೆಗಳ ಮೇಲೆ ಬಾವುಟ ಹಾರ್ಲಿ ಅಂತ ಹೇಳಿಬಿಟ್ಟು ಒಂದು ಉತ್ಸವವನ್ನು ಮಾಡಬಹುದಿತ್ತಲ್ಲ ನೀವು 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ದಿನ ಮುಕ್ಕಾಲು ಶತಮಾನ ಕಳೆದಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಮುಕ್ಕಾಲು ಶತಮಾನ ಕಳೆದಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸಿಲಿಂಡರ್ ಬೆಲೆಯನ್ನ 200 ರೂಪಾಯಿಗೆ ನಾನು ಮಾಡಿ ಕೊಟ್ಟಿದ್ದೇನೆ ಅಂತ ಹೇಳಿ ಒಂದು ಉತ್ಸವವನ್ನು ಮಾಡಬಹುದಿತ್ತಲ್ಲ ಅಥವಾ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಪ್ರಯುಕ್ತ 250 ರೂಪಾಯಿ ಸಿಲಿಂಡರ್ ಕೊಡ್ತೀವಪ್ಪ ಅಂತ ಒಂದು ಆದೇಶವನ್ನ ಮಾಡಿ ತೈಲ ಬೆಲೆ ಇಳಿಕೆಯನ್ನ ಮಾಡ್ತೀವಿ ಬೆಲೆ ಏರಿಕೆ ವಿರುದ್ಧ ನಮ್ಮ ಸಮರ ಅಮೃತ ಮಹೋತ್ಸವ ದಿನ ದೇಶಕ್ಕೆ ದೊಡ್ಡ ಕೊಡುಗೆ ಕೊಡಿ ವಿದೇಶದಲ್ಲಿ ಇನ್ನು ಅನಿಷ್ಟ ಪದ್ಧತಿಯಾದ ಮಲ ಹೊರುವ ಪದ್ಧತಿ ಸತ್ತು ಹೋಗಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬಂದ 75 ವರ್ಷ ಆಯ್ತು ಅಂತ ಒಂದು ಅನಿಷ್ಟ ಪದ್ಧತಿಯನ್ನು ಈಗಲೂ ನಾವು ಉಳಿಸಿಕೊಂಡಿಲ್ಲ ಅನ್ನೋದನ್ನ ಸಾಬೀತುಪಡಿಸಿ ಅದನ್ನ ಬಹಿರಂಗವಾಗಿ ಘೋಷಣೆ ಮಾಡಿ 75ನೇ ಸ್ವಾತಂತ್ರ್ಯ ಉತ್ಸವ ಅಮೃತ ಮಹೋತ್ಸವದ ದಿನ ಬಯಲು ಮುಕ್ತ ಶೌಚಾಲಯದಲ್ಲಿ ನಾವು ಪ್ರಗತಿ ಸಾಧಿಸಿದ್ದೇವೆ ಅಂತ ಹೇಳಿಬಿಟ್ಟು ಭಾಷಣ ಮಾಡಿ ಘೋಷಣೆ ಮಾಡಿಬಿಟ್ಟು ಅನೌನ್ಸ್ ಮಾಡಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ದಿನ ನಾವು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿದ್ದೇವೆ ಬುಡ ಸಮೇತ ಇದೊಂದು ಪಾರದರ್ಶಕವಾದ ಆಡಳಿತ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿ ನೋಡೋಣ 40% ಸರ್ಕಾರ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ದಿನ ಸ್ವಾತಂತ್ರ್ಯ ಸಿಕ್ಕ ದಿನ ಪಾರ್ಟಿಷನ್ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ದೊಡ್ಡ ಕೋಮು ಸಂಘರ್ಷ ಆಗಿತ್ತು ಅದರಿಂದ ಲಕ್ಷಾಂತರ ಜನರು ಸತ್ತು ಹೋದ್ರು ಆದರೆ 75 ವರ್ಷ ಆಗುವ ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಹಿಂದೂ ಮುಸಲ್ಮಾನರು ಅನ್ಯೋನ್ಯತೆಯಿಂದ ಸಹೋದರತೆಯಿಂದ ಬದುಕ್ತಾ ಇದ್ದಾರೆ ಅನ್ನೋದನ್ನ ಘೋಷಣೆ ಮಾಡಿ ನೋಡೋಣ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ದಿನ ಇದು ದೇಶಪ್ರೇಮ ದೇಶಕ್ಕೋಸ್ಕರ ದೇಶದ ಉಳಿತಿಗಾಗಿ ದೇಶದ ನೆಮ್ಮದಿಗೋಸ್ಕರ 75 ವರ್ಷಗಳಲ್ಲಿ ನಾವು ದುಡಿದಿದ್ದೇವೆ ಈ ಆಡಳಿತ ನಡೆಸಿದ್ದೇವೆ ಅನ್ನೋದನ್ನ ಸಾಬೀತುಪಡಿಸುವ ಮೂಲಕ ದೇಶಪ್ರೇಮವನ್ನು ತೋರಿಸಬೇಕು ಬಾವುಟ ಹಾರಿಸಬೇಕಂತೆ ಹಾರಿಸಿಲ್ಲ ಅಂದ್ರೆ ದೇಶದ್ರೋಹ ಅಂತೆ ಇಲ್ಲ ಅಂದ್ರೆ ದೇಶಪ್ರೇಮ ಅಂತೆ ಈ ತರ ಬುಲ್ಶಿಟ್ ಗಳು ಈ ತರ ಏ ನನ್ನ ದೇಶ ರೀ ನನ್ನ ದೇಶದ ಧ್ವಜ ರೀ ನನ್ನ ದೇಶದ ಧ್ವಜ ನನ್ನ ದೇಶದ ಬಾವುಟ ಕೇಸರಿ ಬಿಳಿ ಹಸಿರು ಪ್ರತಿ ಕಲ್ಲರಿಗೆ ಒಂದೊಂದು ಅರ್ಥಗಳನ್ನು ಭಾವಾರ್ಥಗಳನ್ನು ನಾವು ಕೊಡ್ಕೊಂಡು ಬಂದಿದ್ದೇವೆ ನಾವು ನಮ್ಮ ಮನೆಯ ನನ್ನ ಮನೆಯ ಟೆರೆಸಿನ ಮೇಲೆ ನಾನು ನನ್ನ ದೇಶದ ಬಾವುಟವನ್ನು ಹಾಕೋದಿಲ್ಲ ನಾನು ನನ್ನ ಮನೆಯ ಟೆರೆಸಿನ ಮೇಲೆ ನನ್ನ ದೇಶದ ಬಾವುಟವನ್ನು ಹಾಕಬೇಕು ಅಂತ ನೀವು ಒತ್ತಾಯ ಮಾಡೋ ಹಾಗಿಲ್ಲ ನನ್ನ ದೇಶದ ಬಾವುಟ ನನ್ನ ಎದೆಯ ಒಳಗಡೆ ಇದೆ ನನ್ನ ಆತ್ಮದಲ್ಲಿದೆ ನನ್ನ ನರನಾಡಿಯಲ್ಲಿ ದೇಶಪ್ರೇಮ ಇದೆ ಅದನ್ನ ನೀವು ಈ ತರ ಇಲ್ದಿದ್ದೆಲ್ಲ ತಂದು ಹರ್ ಗರ್ ತಿರಂಗ ಅಂತ ಹೇಳ್ಬಿಟ್ಟು ಒಂದು ಹಾಡು ಬಿಟ್ಟು ಆ ಮೂಲಕ ದೇಶಪ್ರೇಮವನ್ನು ಸಾಬೀತು ಮಾಡೋದಲ್ಲ ನಾನು ಹೇಳದ್ನಲ್ಲ ಇಂತಹ ಸಾವಿರಾರು ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಭಾರತ ವಿಶ್ವಗುರು ಆಗಿದೆ ಅನ್ನೋದನ್ನ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ದಿನ ಘೋಷಣೆ ಮಾಡಬೇಕಿತ್ತು ಅದು ದೇಶಪ್ರೇಮ ಮೊದಲು ನೀವು ಸಾಬೀತು ಮಾಡಿ ಇದೆಲ್ಲಕ್ಕಿಂತ ಮುಂಚಿತವಾಗಿ ನರೇಂದ್ರ ಮೋದಿ ಅವರೇ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ದಿನ ಆದರೂ ನಾಗಪುರ ನಿಮ್ಮ ಮಾತೃಸಂಸ್ಥೆ RSS ಕಚೇರಿಯಲ್ಲಾದರೂ 75 ವರ್ಷ ಆಯ್ತಲ್ಲ ಆ ಒಂದು ಅಮೃತ ಮಹೋತ್ಸವಕ್ಕೋಸ್ಕರ ಅದು ಒಂದು ರಾಷ್ಟ್ರ ಧ್ವಜವನ್ನು ಹಾರಿಸಿ ನೋಡೋಣ ಹೋಲೆ 74 ವರ್ಷ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವರು ಬೆಲೆನೇ ಕೊಡಲಿಲ್ಲ 74 ವರ್ಷ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವರು ಕಿಮ್ಮತ್ತೇ ಕೊಡಲಿಲ್ಲ 74 ವರ್ಷ ನಮ್ಮ ರಾಷ್ಟ್ರ ಧ್ವಜವನ್ನು ಅವರು ಕಡೆಗಣಿಸಿದ್ರು 74 ವರ್ಷ ನಮ್ಮ ರಾಷ್ಟ್ರ ಧ್ವಜವನ್ನು ಅವರು ನಿರಾಕರಿಸಿದ್ರು 75ನೇ ವರ್ಷಕ್ಕೆ RSS ಕಚೇರಿಯಲ್ಲಿ ಹೋಗಿ ನೀವೇ ಹೋಗಿ ನಮ್ಮ ಭಾರತ ದೇಶದ ಬಾವುಟವನ್ನು ನೆಟ್ಟು ಹಾರಿಸಿ ಧ್ವಜಾರೋಹಣ ಮಾಡಿ ಸಾಬೀತು ಮಾಡಿ ದೇಶಪ್ರೇಮವನ್ನು ಅದು ಬಿಟ್ಕೊಂಡು ಕಡ್ಡಾಯ ಮಾಡಬೇಕಂತೆ ಈ ವ್ಯಾಕ್ಸಿನ್ ತಗೊಳ್ಳೋ ಥರ ಕಡ್ಡಾಯ ಆಯ್ತಪ್ಪ ಹಾರಿಸೋಣ ಭಾರತ ದೇಶದ ಬಾವುಟವನ್ನು ಹಾರಿಸೋದು ಕಡ್ಡಾಯ ಕ್ರಮ ಅಂತ ನೀವು ಹೇಳಿದ್ರಿ ಒಪ್ಕೊಳ್ಳೋಣ ಮದ್ಯಾಗ ಬಿಸ್ನೆಸ್ ಮಾಡ್ತಿದ್ದೀರಿ ಫ್ರೀಯಾಗಿ ಹಂಚಿ ನಿಮ್ಮ ಯೋಗ್ಯತೆಗೆ ಫ್ರೀಯಾಗಿ ಬಾವುಟ ಹಂಚೋಕ್ಕೂ ಆಗಲಿಲ್ವಾ ಇಷ್ಟೆಲ್ಲ ತೆರಿಗೆ ತಗತ್ತೀರಾ ಇಷ್ಟೆಲ್ಲ ಲಕ್ಷಾಂತರ ಕೋಟಿ ತೆರಿಗೆಗಳನ್ನು ತಗೊಳ್ತೀರಾ ಮಾಡ್ತೀರಾ ಅದ್ರ ಮೇಲೂ ಸಾಲ ಮಾಡ್ಕೊಂಡಿದ್ದೀರಾ ಬೆಲೆ ಏರಿಕೆ ಗಗನಕ್ಕೆ ಮುಟ್ಟಿದೆ ದೇಶದ ಆಡಳಿತ ಅಸ್ತವ್ಯಸ್ತ ಆಗಿದೆ ಆರೋಗ್ಯ ಹಾಳಾಗೋಗಿದೆ ಕೆಟ್ಟ ಸ್ಥಿತಿಯಲ್ಲಿ ದೇಶ ಇದೆ ಆದರೆ ನಿಮ್ಮ ಯೋಗ್ಯತೆಗೆ ಒಂದು ತಿರಂಗವನ್ನು ಪ್ರತಿ ಮನೆಗೆ ತಲುಪಿಸೋಕ್ಕಾಗಲಿಲ್ವಾ ಈಗ ನಮ್ಮ ಏರಿಯಾಗಳಲ್ಲೇ ಮಾರಾಟ ಮಾಡ್ತಿದ್ರು ಒಂದು 25 ರೂಪಾಯಿ 30 ರೂಪಾಯಿ 50 ರೂಪಾಯಿ 100 ರೂಪಾಯಿ ಎಲ್ಲ ಅದು ಪಾಲಿಸ್ಟರ್ ಬಟ್ಟೆಯಲ್ಲಿ ಯಾವುದು ಪಾಲಿಸ್ಟರ್ಲಿಂದ ಬಂದಿದ್ದು ವಿದೇಶದಿಂದ ನಿಮ್ಮ ಯೋಗ್ಯತೆಗೆ ಪಾಲಿಸ್ಟರ್ ಬಟ್ಟೆಯಿಂದ ಬಾವುಟವನ್ನು ತಯಾರು ಮಾಡಿ ಮಾರಾಟ ಮಾಡ್ತಿರಲ್ಲ ಬಿಸ್ನೆಸ್ಸು ಯಾಕೆ ಕಾಟನ್ ಇರಲಿಲ್ವ ನಮ್ಮ ದೇಶದ ಸ್ವತ್ತು
ನಮ್ಮ ದೇಶದ ಕಾಟನನ್ನ ಬಳಸಿ ಭಾರತ ದೇಶದ ಬಾವುಟವನ್ನ ತಯಾರಿಸಬಹುದಿತ್ತಲ್ಲ ಪುಕ್ಕಡೆ ಕೊಡಬಹುದಿತ್ತಲ್ಲ ಇದು ಹೆಂಗಿದೆ ಅಂದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ನಿಮ್ಮ ಮಗಳನ್ನ ನೀವೇ ಹುಡುಸಿ ನೀವೇ ಬೆಳೆಸಿ ನೀವೇ ಓದಿಸಿ ಇದು ನಂದೊಂದು ಯೋಜನೆ ಅಂತ ಬೇಟಿ ಪಡಾವೋ ನೀವೇ ಓದಿಸಿ ಬೇಟಿ ಬಚಾವೋ ನೀವೇ ಕಾಪಾಡಿ ನಾನು ಎಂತಕ್ಕೆ ಇರೋದು ಸ್ಟೇಟ್ಮೆಂಟ್ ಕೊಡಕ ನಮ್ಮ ದೇಶಪ್ರೇಮವನ್ನ ಅಳಿಯೋದಕ್ಕೆ ಸಾಬೀತು ಮಾಡೋದಕ್ಕೆ ನೀವು ಯಾರ್ರಿ ನಾನು ಹೇಳಿದನಲ್ಲ ನಮ್ಮ ನರನಾಡಿಯಲ್ಲಿದೆ ನನ್ನ ದೇಶ ಹಾಗಾದ್ರೆ ಯೋಗ್ಯತೆ ಇದ್ರೆ ಪ್ರತಿ ಮನೆಗೆ ತಲುಪಿಸಿ ಬಾವುಟವನ್ನ ಯೋಗ್ಯತೆ ಅಲ್ವಾ ದೇಶಪ್ರೇಮ ರಾಷ್ಟ್ರೀಯತೆ ಅಲ್ವಾ ಅದೆಲ್ಲ ಪುಂಗ್ಲಿ ಪಂಗ್ಲಿ ಸಂತತಿಗಳೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ದೇಶದ ಬಾವುಟ ಹಾರಿಸಿದ್ರೆ ದೇಶಪ್ರೇಮ ಹಾರಿಸಿದ್ರೆ ದೇಶದ್ರೋಹ ಅಯ್ಯೋ ಯೋಗ್ಯತೆಗೆ ಕಲೆಕ್ಷನ್ ಮಾಡ್ತಿರಲ್ಲ ರಾಷ್ಟ್ರೀಯತೆ ಹಿಂದುತ್ವ ಅದು ಇದು ಏನೇನೋ ಹೆಸರಲ್ಲಿ ನಿಮ್ಮ ನಿಮ್ಮ ಏರಿಯಾದಲ್ಲೇ ಒಂದಿಷ್ಟು ಬಾವುಟವನ್ನು ಫ್ರೀಯಾಗಿ ಹಂಚಿರಪ್ಪ ಹರಿದೋಗಿರೋ ಬಾವುಟಗಳನ್ನೆಲ್ಲ ಮಾರಾಟ ಮಾಡೋ ಪರಿಸ್ಥಿತಿ ಯಾಕಂದ್ರೆ ಫುಲ್ಲು ಬಿಸ್ನೆಸ್ಸು ಇದೂ ಒಂದು ಭ್ರಷ್ಟಾಚಾರ ರಾಷ್ಟ್ರೀಯತೆಯನ್ನು ಹೆಸರಿನಲ್ಲಿ ಭ್ರಷ್ಟಾಚಾರ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹೆಸರಿನಲ್ಲಿ ಭ್ರಷ್ಟಾಚಾರ ಆ ಭ್ರಷ್ಟಾಚಾರ ಮಾಡೋದಕ್ಕೆ ದೇಶಪ್ರೇಮವನ್ನು ಸೀಲ್ ಹೊಡಿತಾ ಇದ್ದೀರಾ ದೇಶದ್ರೋಹ ಅನ್ನೋ ಅಂತೇಳಿ ಮಾರ್ಕೆಟಿಂಗ್ ವಿಸ್ತಾರ ಮಾಡ್ತಾ ಇದ್ದೀರಾ ನಾಚಿಕೆಗಳ ಬಗ್ಗೆ ನಿಮಗೆಲ್ಲ ಯೋಗ್ಯತೆಗಳೇ ಇಲ್ಲ ಈ ದೇಶದ ಪ್ರಜೆಯ ದೇಶಪ್ರೇಮವನ್ನು ಆದೇಶದ ಮೂಲಕ ಕಡ್ಡಾಯ ಕ್ರಮಗಳ ಮೂಲಕ ನೀವೇನು ಸಾಬೀತು ಮಾಡುವಂಥ ಅಗತ್ಯ ಇಲ್ಲ ರೀ ಭಾರತ ನನ್ನ ದೇಶ ಬಾವುಟ ನನ್ನ ಅಸ್ಮಿತೆ ನನ್ನ ಹೆಮ್ಮೆ ಅದನ್ನು ನಾನು ಆತ್ಮದಲ್ಲಿ ಎದೆಯಲ್ಲಿ ನೆಟ್ಕೊಳ್ಳುವಂತಹ ಹೆಮ್ಮೆ ನನಗಿದೆ ನಮಗಿದೆ ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಇವೆಲ್ಲ ದೇಶಪ್ರೇಮದ ಹೆಸರಿನಲ್ಲಿ ನಮ್ಮ ಮೇಲೆ ಇಲ್ಲದೆಲ್ಲ ನಿಮ್ಮ ಅಜೆಂಡಾವನ್ನು ಪ್ರೊಪಗಂಡವನ್ನು ಹೇರೋ ಪ್ರಯತ್ನವನ್ನು ಮಾಡಬೇಡಿ ನಮಸ್ಕಾರ